ಚಳ್ಳಕೆರೆಯಲ್ಲಿ ಕಮಲ ಅರಳುವುದು ನಿಶ್ಚಿತ. ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಅಭಿಪ್ರಾಯ, ಮತದಾರರು ಈ ಬಾರಿ ಬದಲಾವಣೆ ಬಯಸುತ್ತಿದ್ದಾರೆ. ಸ್ಥಳೀಯ ಬಿಜೆಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿ ಎಂಎಸ್ ಜಯರಾಮ್ ಹೇಳಿಕೆ. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಜಯಭೇರಿ ಬಾರಿಸುವುದು, ಅದರಂತೆ ಕ್ಷೇತ್ರದಲ್ಲಿ ಕಮಲ ಅರಳುವುದು ಶತಸಿದ್ಧ. ಚಳ್ಳಕೆರೆಯಲ್ಲಿ ಬಿಜೆಪಿಗೆ ಯಾರೇ ಅಭ್ಯರ್ಥಿಯಾದರೂ ಗೆಲುವು ನಮ್ಮದೇ ಎಂದು ಚಳ್ಳಕೆರೆ ಬಿಜೆಪಿ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದರು. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಎದುರಾಳಿಗಳು ಬಿಜೆಪಿಗೆ ಸರಿಸಾಟಿ ಇಲ್ಲ. ಇರುವ ಆಕಾಂಕ್ಷಿಗಳು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಯಾರಿಗೆ ಟಿಕೆಟ್ ನೀಡಿದರೂ ಎಲ್ಲರ ಸಹಕಾರ ಇರುತ್ತದೆ. ಆದ್ದರಿಂದ ಇಲ್ಲಿ ಯಾವುದೇ ಭಿನ್ನ ಮತ ಇಲ್ಲ. ಇನ್ನು ನರೇಂದ್ರ ಮೋದಿ ಆಡಳಿತ ಸರ್ಕಾರ ಬಡ ಜನರಿಗೆ ವರದಾನವಾಗಿದೆ. ವಿವಿಧ ಯೋಜನೆಗಳ ಫಲಾನುಭವಿಗಳು ಬಿಜೆಪಿಗೆ ಒಲವು ತೋರುತ್ತಿದ್ದಾರೆ. ಆದ್ದರಿಂದ ಈ ಬಾರಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಬದಲಾವಣೆ ನಿಶ್ಚಿತ. ಆದ್ದರಿಂದ ಬಿಜೆಪಿ ಗೆಲುವಿಗೆ ಸಕಲ ತಯಾರಿ ಕೂಡ ನಡೆಯುತ್ತಿದೆ ಎಂದರು. ಇನ್ನು ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಹಾಗೂ ಸ್ಥಳೀಯ ಬಿಜೆಪಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಎಂಎಸ್ ಜಯರಾಮ್ ಮಾತನಾಡಿ, ಮತದಾರರು ಈ ಬಾರಿ ಬದಲಾವಣೆ ಬಯಸುತ್ತಿದ್ದಾರೆ. ಆದ್ದರಿಂದ ಚಳ್ಳಕೆರೆ ಕ್ಷೇತ್ರದಲ್ಲಿ ಕಮಲ ಅರಳುವುದು ನಿಶ್ಚಿತ. ಇನ್ನು ಮತದಾರರು ಕಳೆದ ಎರಡು ಅವಧಿಯ ಆಡಳಿತವನ್ನು ನೋಡಿದ ಜನರು ಈ ಬಾರಿ ಬದಲಾವಣೆಯ ಮತದಾರರ ಒಲವು ತೋರುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಬಾಳೆಕಾಯಿ ರಾಮದಾಸ್, ಬಿಜೆಪಿ ಎಸ್ಟಿ ಕಾರ್ಯಕಾರಿಣಿ ಸದಸ್ಯ ಅನಿಲ್ ಕುಮಾರ್, ಸೋಮಶೇಖರ್ ಮಂಡಿಮಠ್, ಎಂ ಶಿವಮೂರ್ತಿ ಇತರರು ಪಾಲ್ಗೊಂಡಿದ್ದರು. ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಮ್ಮ ಭಾರತೀಯ ಜನತಾ ಪಕ್ಷದ ಯುವನ್ ಪಕ್ಷಗಳನ್ನು ಆಪಾದನೆ ಮಾಡಿ ಶಾಸಕರು ಕೆಲವೊಂದು ವಿಷಯಗಳಲ್ಲಿ ತಮಗೆ ಗೊತ್ತಿದ್ದಂತೆ ಪೂರ್ಣಾಂಗ ದಿನಗಳಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾಗಿರ್ಬೋದು ಅವರ ಬಗ್ಗೆ ಪುಟ್ಟವಾಗಿ ವಿಷಯಗಳು ಬರ್ತಾ ಇದ್ದಾವೆ. ಇದರೆಲ್ಲ ಸಂಬಂಧಪಟ್ಟಂತೆ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿ ಹಾಕ್ಕೊಂಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಳೆಯಾಗಿ 5 ಅಥವಾ 10 ವರ್ಷದಿಂದ ಶಾಸಕರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮೋಸ ಮಾಡಿದ್ದಾರೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಗೃಹಾಂತರ ರೀತಿ ನಾನು ಉಪದ್ರವ ಮಾಡಿದರೆ ಆ ವಿಚಾರಗಳನ್ನೆಲ್ಲ ನಮ್ಮ ಮಂಡಲದ ಅಧ್ಯಕ್ಷ ಮುಖಂಡರು ಇವತ್ತು ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಲಿಕ್ಕೆ ಬಯಸ್ತೇವೆ. ಯಾಕಪ್ಪ ಈ ವಿಷಯಗಳಲ್ಲಿ ಏನಂದರೆ ಜನ ಸಾಮಾನ್ಯ ಮತದಾರರು ಒಬ್ಬ ಶಾಸಕನನ್ನು ಆಯ್ಕೆ ಮಾಡಿದರೆ ಅವರು ಒಂದು ಎರಡು ಆಸ್ಪಿರೇಟ್ ಮಾಡ್ತಾರೆ ಮತದಾರರು ತಿಳಿಸಿದ್ದಾರೆ. ಮತದಾರರು ಅಭಿಯಾನ ಅನುಕೂಲ ಆಗುತ್ತೆ ಸರ್ಕಾರಿ ಸೌಲಭ್ಯಗಳನ್ನು ಇವರು ಯಾವುದೇ ಭ್ರಷ್ಟಾಚಾರದಿಂದ ಯಾವುದೇ ಲೋಪದಲ್ಲಿ ಅನಾರೋಗ್ಯ ಕಲ್ಪಿಸ್ತಾರೆ ಅನ್ನೋ ಒಂದು ಸೂಚಿಟ್ಟುಕೊಂಡು ಮತದಾರರು ಮತದಾನ ಮಾಡ್ತಾರೆ. ಇನ್ನೊಂದು ನಮ್ಮ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರು ಸಮೇತ ನಮ್ಮ ಪಕ್ಷದ ಶಾಸಕರನ್ನು ಆಯ್ಕೆ ಮಾಡಿದರೆ ನಮ್ಮ ಪಕ್ಷಕ್ಕೂ ಕೂಡ ನೆರವಾಗ್ತದೆ. ದೇಶದ ನಮ್ಮ ದೇಶದಿಂದ ಆ ರೀತಿ ನಮ್ಮ ಕಾರ್ಯಕರ್ತರು ಕಂಡುಕೊಳ್ಳಲು ದೇಶದಂತೆ ಹಲವಾರು ಪಕ್ಷಗಳಿಗೆ ನಮ್ಮ ಶಾಸಕರು ಹೆಲ್ಪ್ ಮಾಡ್ತಾರೆ ಅನ್ನೋದ್ರಿಂದ ಅವರು ಅವರ ಗೆಲುವಿಗೆ ಶ್ರಮಿಸುತ್ತಾರೆ. ಸ್ವಾಮಿದಲ್ಲಿ ಇಟ್ಕೊಂಡು ನೀವು ಮಠ ಕಟ್ಕೊಂಡು ಜನರ ಸೇವೆ ಮಾಡ್ಕೊಂಡಿದ್ರೆ ಆರಸಿಕೆ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತೀನಿ ಅಂತ ಅವ್ರಿಗೆ ಕೇಳಿದ್ರೆ ಆ ಸ್ವಯಂ ಘೋಷಿತ ನಗರಕ್ಕೆ ಸುಮಾರು 3 ವರ್ಷ ಲಿಂಕ್ ಸೇರ್ಕೊಂಡು ಲಿಂಗನಾಥರು